ರಾಷ್ಟ್ರೀಯ ಕ್ರೀಡಾ ದಿನ ನಡೆದ OGOAT ಮುನ್ನೋಟ ಅನಾವರಣ ಸಮಾರಂಭದಲ್ಲಿ ಪ್ರೇಕ್ಷಕರು ತಂತ್ರಜ್ಞಾನದ ನೆರವಿನಿಂದ ನೈಜ ಸಮಯದ ಒಳನೋಟಗಳೊಂದಿಗೆ ತೊಡಗಿಸಿಕೊಳ್ಳುವ ಹೊಸ ಅನುಭವಕ್ಕೆ ಸಾಕ್ಷಿಯಾದರು. ಬೆಂಗಳೂರಿನಲ್ಲಿರುವ ಹೊಸ ಯುಗದ ನೈಜ ಕ್ರೀಡಾ ಉತ್ತೇಜನ ತಂತ್ರಜ್ಞಾನ ವೇದಿಕೆಯಾಗಿರುವ ಗೇಮ್ ಥಿಯರಿ ತನ್ನ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ ತಂತ್ರಜ್ಞಾನವಾಗಿರುವ ಸಾರ್ವಕಾಲಿಕ ಶ್ರೇಷ್ಠ OGOAT ಮುನ್ನೋಟ ಗೇವ್ ಅಧಿವೇಶನ್ ನೆರವಿನಿಂದ ಜಾಗತಿಕವಾಗಿ ಕ್ರೀಡೆಗಳ ಭವಿಷ್ಯ ಹಾಗೂ ತನ್ನ ತಂತ್ರಜ್ಞಾನ ಸಾಮರ್ಥ್ಯವನ್ನು ರಾಷ್ಟ್ರೀಯ ಕ್ರೀಡಾ ದಿನ August 29 ಪ್ರದರ್ಶಿಸಿತು. ಕ್ರೀಡಾ ಪರ ತಂತ್ರಜ್ಞಾನವು ಕ್ರೀಡೆ ಆಡುವುದನ್ನು ಹೇಗೆ ದಿನನಿತ್ಯದ ಪ್ರವೃತ್ತಿಯನ್ನಾಗಿ ಮಾಡುತ್ತದೆ ಮತ್ತು ಕ್ರೀಡೆಯು ಪ್ರತಿಯೊಬ್ಬರ ಜೀವನ ಶೈಲಿಯ ಭಾಗವಾಗಿಸುತ್ತದೆ ಎಂಬುದನ್ನು ಈ ಕಾರ್ಯಕ್ರಮವು ಮನದಟ್ಟು ಮಾಡಿಕೊಟ್ಟಿತು. ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಗೇಮ್ ಥಿಯರಿ ಈ ಅತ್ಯಾಧುನಿಕ ತಂತ್ರಜ್ಞಾನವು ಕಾರ್ಯನಿರ್ವಹಿಸುವ ವಿಧಾನ ತಿಳಿದುಕೊಳ್ಳುವ ಅವಕಾಶ ಒದಗಿಸಿತ್ತು. ವಿಶ್ವದಾದ್ಯಂತ ಎಲ್ಲಾ ಕ್ರೀಡೆಗಳ ಆಟಗಾರರ ಪಾಲಿಗೆ ಪರಿವರ್ತನೆಯ ಪಯಣದ ಆರಂಭವನ್ನು ಇದು ಪ್ರತಿನಿಧಿಸುತ್ತದೆ. ಆಟಗಾರರು ಯಾವುದೇ ಧರಿಸಬಹುದಾದ ಸಾಧನಗಳನ್ನು ಬಳಸದೆಯೇ ಕ್ರೀಡೆಗಳಲ್ಲಿನ ದೋಷಗಳು, ವಿಜೇತರು ಕ್ಯಾಲೋರಿ ಕಡಿಮೆ ಮಾಡಿದ ಮತ್ತು ಕ್ರಮಿಸಿದ ದೂರ ಸೇರಿದಂತೆ ವಿವರವಾದ ಅಂಕಿಅಂಶಗಳ ಬಗ್ಗೆ ಕ್ರೀಡಾಪಟುಗಳು ಇದೇ ಮೊದಲ ಬಾರಿಗೆ ಒಳನೋಟಗಳನ್ನು ಪಡೆಯಲು ಸಾಧ್ಯವಾಯಿತು. ತಮ್ಮ ಬಳಿ ಇರುವ ಚಿತ್ರ ಹಾಗೂ ವಿಡಿಯೋಗಳಲ್ಲಿನ ವಸ್ತು ಹಾಗೂ ಜನರನ್ನು ಗುರುತಿಸುವ ಅತ್ಯಾಧುನಿಕ ತಂತ್ರಜ್ಞಾನವಾಗಿರುವ ಕಂಪ್ಯೂಟರ್ ವಿಷನ್ನ ಕ್ರಮಾವಳಿ ಹಾಗೂ ಕೃತಕ ಬುದ್ಧಿಮತ್ತೆ ನೆರವಿನಿಂದ ಕ್ರೀಡೆಗಳ ಪ್ರತಿಯೊಂದು ವಿವರಗಳನ್ನು ಕ್ರೀಡಾಪಟುಗಳಿಗೆ ಒದಗಿಸಲಾಯಿತು. ಈ ಹೊಸ ತಂತ್ರಜ್ಞಾನ ಪರಿಚಯಿಸುತ್ತಿರುವುದರಿಂದ ಬಳಕೆದಾರರ ಪಾಲಿಗೆ ಕ್ರೀಡಾ ಕೌಶಲ್ಯ ವರ್ಧನೆಯ ಹೆಚ್ಚುವರಿ ಒಳನೋಟವನ್ನು ಗೇಮ್ ಥಿಯರಿ ಒದಗಿಸಲಿದೆ. ಈಗ ಪರಿಚಯಿಸುತ್ತಿರುವ ಹೊಸ ತಂತ್ರಜ್ಞಾನವು ಹಿನ್ನೆಲೆಯಲ್ಲಿ ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸಿ ಸಮೃದ್ಧ ಹಾಗೂ ಹೆಚ್ಚು ತನ್ಮಯಗೊಳಿಸುವ ಅನುಭವ ನೀಡುವುದನ್ನು ಖಾತರಿಪಡಿಸಲಿದೆ. ದೊಡ್ಡ ಪರದೆಗಳಲ್ಲಿ ನೈಜ ಸಮಯದ ಸ್ಕೋರ್ ಪ್ರದರ್ಶನದಿಂದ ಹಿಡಿದು ಕ್ರೀಡಾಪಟುಗಳು ತಾರೆಗಳಾಗಿ ಕಾಣುವ ವಿಡಿಯೋ ಮುಖ್ಯಾಂಶಗಳು ಮತ್ತು ಪ್ರತಿ ಆಟದ ನಂತರ ಮಾತನಾಡುವ ಕ್ಷಣಗಳವರೆಗೆ ಆಟದ ಪ್ರತಿಯೊಂದು ಅವಧಿಯು ಹೆಚ್ಚು ತೊಡಗಿಸಿಕೊಳ್ಳುವ ಸ್ಮರಣೀಯ ಮತ್ತು ಮೋಜಿನ ರೂಪದಲ್ಲಿ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ. ಗೇಮ್ ಥಿಯರಿಯ ಹೊಸ ತಂತ್ರಜ್ಞಾನವು ಆಟದ ಪ್ರತಿ ಗಂಟೆಗೆ 100 ಟ್ರಿಪಲ್ ಶೂನ್ಯ ಫ್ರೇಮ್ಗಳನ್ನು ಸೆರೆಹಿಡಿಯುವುದರ ಜೊತೆಗೆ 1.5 ಲಕ್ಷದ ಆಟಗಳ ಐತಿಹಾಸಿಕ ದತ್ತಾಂಶಗಳನ್ನು ಒದಗಿಸುವ ಮೂಲಕ Thank you, Ganesh. All that great computer vision technology aside, your game is about you. Let me show you how you are the protagonist. Okay, here comes the cool stuff. You finish playing your game at Game Theory. By the time you get home, your games are analyzed and ready to go. That is your fastest shot, your shot accuracy, your intensity, and all the efforts that you put in. Okay, let's keep going. This is where it gets exciting. There is so much data about everyone in your game. The fastest shot, the most accurate, the most hardworking player. It's way more than data. It's about the ultimate bragging rights. I was definitely the best player today. ನನ್ನ ಹೆಸರು ಸುದೀಪ್ ಕುಲಕರ್ಣಿ ಅಂತ. ನಾನು ಸಿಇಒ ಆಫ್ ಗೇಮ್ ಥಿಯರಿ ಅಂತ ಒಂದು ಕಂಪ್ನಿ. ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವು ಕಟಿಂಗ್ ಎಡ್ಜ್ ಕಂಪ್ಯೂಟರ್ ವಿಷನ್ ಟೆಕ್ನಾಲಜಿ ಏನು ಡೆವಲಪ್ ಮಾಡಿದ್ದೀವಿ, ಎರಡು ವರ್ಷದಿಂದ ಡೆವಲಪ್ ಮಾಡ್ತಾ ಇದ್ವಿ, ತುಂಬ ಡೀಟೇಲ್ ಟೆಕ್ನಾಲಜಿ, ಅದರದ್ದು ರಿಲೀಸ್ ಆ್ಯಂಡ್ ಲಾಂಚ್ ಮಾಡ್ತಾ ಇದ್ದೀವಿ. ಅದರದ್ದು ಇದೆ ಇವೆಂಟ್ ಇದು. ಇದರಲ್ಲಿ ಎರಡು ಪೋರ್ಷನ್ ಇದೆ. ಆ್ಯಪಲ್ಲಿ ನೀವು ಕಂಪ್ಯೂಟರ್ ವಿಷನ್ ಡೇಟಾ ತೊಗೊಂಡ್ಬಿಟ್ಟು ಅದು ಏನು ಆನ್ಸರ್ ಬರುತ್ತೆ, ಇನ್ಸೈಟ್ಸ್ ಬರುತ್ತೆ, ಅದನ್ನು ಡೆಲಿವರ್ ಮಾಡ್ತೀವಿ. ಬಟ್ ಕೋರ್ ಟೆಕ್ನಾಲಜಿ ಇರೋದು ಎಟ್ ದ ಬ್ಯಾಕ್ ಎಂಡ್. ಒಂದು ವಿಡಿಯೋನ ತೊಗೊಂಡು ಅದರಲ್ಲಿ ಏನು ನಡೀತಾ ಇದೆ, ಆಟೋಮ್ಯಾಟಿಕಲಿ ನೀವು ಶಾರ್ಟ್ ಹೊಡೆದಿದ್ದೀರಾ ಅಂತಂದರೆ ಯಾವ ಕೈಂಡ್ ಆಫ್ ಶಾರ್ಟ್ ಆಡಿದ್ದೀರಾ, ಶಟ್ಲ್ ಎಲ್ಲಿ ಹೋಗಿದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡೋ ಟೆಕ್ನಾಲಜಿ ಇದು. ಅದನ್ನ ಸರ್ಫೇಸ್ ಮಾಡೋ ಇನ್ಫಾರ್ಮೇಷನ್ ಆಮೇಲೆ ಅದು ಆ್ಯಪಲ್ಲಿ ಬರುತ್ತೆ, ಅದು ಆ್ಯಪ್ ಡೆವಲಪ್ಮೆಂಟ್ ಆಗುತ್ತೆ. ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ಬೋತ್, ಎರಡರಲ್ಲೂ ಅವೈಲೇಬಲ್ ಇರುತ್ತೆ, iOS ಅಲ್ಲೂ ಅವೈಲೇಬಲ್ ಇರುತ್ತೆ, ಆಂಡ್ರಾಯ್ಡ್ ಅಲ್ಲೂ ಅವೈಲೇಬಲ್. ಸೊ ಫಾರ್ ಇವಾಗ ಈ ಟೆಕ್ನಾಲಜಿ, ಈ ಒಂದು ಈ ನೀವು IPL ಎಲ್ಲ ನೋಡ್ತಿರಲ್ಲ, ಆ ಥರ ಟೆಕ್ನಾಲಜಿ, ಬಾಲ್ ಟ್ರ್ಯಾಕಿಂಗ್ ಟೆಕ್ನಾಲಜಿ ಇದೆಯಲ್ಲ, ವೆರಿ ಸಿಮಿಲರ್ ಟೆಕ್ನಾಲಜಿ. ಅಲ್ಲಿ ಕೋಟಿ ಕೋಟಿ ಕಾಸ್ಟ್ ಆಗುತ್ತೆ ಅವ್ರಿಗೆ ಮ್ಯಾಚ್ ಹೋಸ್ಟ್ ಮಾಡೋದಕ್ಕೆ ಇದು ಒಂದ್ಸತಿ. ಬಟ್ ನಾವು ಇದನ್ನು ನಮ್ಮ ಅಲ್ಗೋರಿದಮ್ಸ್ ಮುಖಾಂತರ ಮಾಡ್ತಿರೋದ್ರಿಂದ
ವಿ ಆರ್ ಮೇಕಿಂಗ್ ಇಟ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್ ಎಲ್ಲ ಕಸ್ಟಮರ್ಸ್ಗೆ, ನೋ ಅಡಿಷನಲ್ ಚಾರ್ಜ್ ಫಾರ್ ದಿಸ್ ಟೆಕ್ನಾಲಜಿ. ಅಪಾರ್ಟ್ ಫ್ರಮ್ ದಿಸ್ ಗೇಮ್ ಟ್ರ್ಯಾಕಿಂಗ್ ಏನೆಲ್ಲ ಅದರ್ ಫೀಚರ್ಸ್ ಇದೆ ಸರ್? ಗೇಮ್ ಟ್ರ್ಯಾಕಿಂಗ್ ಈಸ್ ಓನ್ಲಿ ಅ ಸ್ಟಾರ್ಟ್. ಇದರಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ನಾವೇನು ಮಾಡ್ತೀವಿ ಅಂದರೆ ಹೈಲೈಟ್ ರೀಲ್ಸ್ ಕೊಡ್ತೀವಿ. ನೀವು ಇವಾಗ ಆಡ್ತೀರಾ, ಮನೆಗೆ ಹೋಗ್ತೀರಾ, ಮನೆಗೆ ಹೋಗೋಷ್ಟದಲ್ಲಿ ನಿಮ್ಮ ಬೆಸ್ಟ್ ಶಾರ್ಟ್ಸ್ನ ಐಡೆಂಟಿಫೈ ಮಾಡಿ ಅದು ಹೈಲೈಟ್ ರೀಲ್ಸ್ ಮಾಡಿ ನಿಮಗೆ ಡೆಲಿವರ್ ಮಾಡುತ್ತೆ. ಅಂದರೆ ನಿಮ್ಮ ಎಲ್ಲ ಫೋಕಸ್ ಇರೋದು ನಿಮ್ಮ ಬಗ್ಗೆ, ನಿಮ್ಮ ಗೇಮ್ ಬಗ್ಗೆ, ಅದರಲ್ಲಿ ಏನಾಗಿದೆ ಅದರದ್ದೆಲ್ಲ ವೀಡಿಯೋ ನಾವು ಕೊಡ್ತೀವಿ ನಿಮಗೆ. ಅದು ಸ್ಟಾರ್ಟ್, ಇದು ಬರೀ ಸ್ಟಾರ್ಟ್ ಮಾಡ್ತಾರೆ. ಅದು ಬಿಟ್ಟರೆ ತುಂಬ ಡೇಟಾ ಇರುತ್ತೆ, ಅದ್ರ ಜೊತೆಗೆ ನಾವು ನಿಮ್ಮ ಸ್ಕಿಲ್ ಲೆವೆಲ್ ಏನಿದೆ ಅಂತ ಐಡೆಂಟಿಫೈ ಮಾಡ್ತೇವೆ. ನಾವು ಮುಂದೆ ಹೋಗಿ ನಾವು ನಿಮಗೆ ಹೇಳ್ತೀವಿ ನೀವು ಇವ್ರ ಜೊತೆ ಆಡ್ಬೋದು, ನಿಮ್ಮ ಏರಿಯಾದಲ್ಲಿ 50 ಜನ ಇದ್ದಾರೆ ನಿಮ್ಮ ಸ್ಕಿಲ್ ಲೆವೆಲ್ ಅವರು, ಅವ್ರ ಜೊತೆಗೆ ಆಡಿ ಅಂತ. ನಾವು ಈ ಒಂದು ಪ್ರಾಬ್ಲಮ್ ಇದೆ ಸ್ಪೋರ್ಟ್ಸ್ನ ನೀವು ಹೆಂಗೆ ಜಾಸ್ತಿ ಆಡ್ಬೋದು ಅಂತ ನಾವು ಹೆಲ್ಪ್ ಮಾಡಬೇಕು. ಅದು ಅದು ಟೆಕ್ನಾಲಜಿ ಮಾಡ್ತಾ ಇರೋದು ಅದಕ್ಕೆ. ಸಿ ಫಿಟ್ನೆಸ್ ಟ್ರ್ಯಾಕರ್ಸ್ ವಾಚ್ ತಗೊಳ್ಳಿ, ಇದೆಲ್ಲ ಹ್ಯಾಂಡ್ನಲ್ಲಿರೋ ಡಿವೈಸ್, ರೈಟ್? ನಾನು ಈ ಕೈ ಹಿಂಗೆ ಮಾಡಿದೆ ಗೊತ್ತಾಗುತ್ತೆ, ಬಟ್ ಶಟ್ಲ್ ಎಲ್ಲಿಂದ ಬಂತು, ಅವ್ರ ಬಾಲ್ ಎಲ್ಲಿಂದ ಬಂತು, ನೋ ಐಡಿಯಾ. ದಿಸ್ ಕೆ ನಾಟ್ ಐಡೆಂಟಿಫೈ ಎನಿ ಆಫ್ ದ್ಯಾಟ್. ಇದೇನಿದ್ರು ನಾವು ಏನು ಕೈ ಏನು ಮಾಡ್ತದೆ ಗೊತ್ತಾಗುತ್ತೆ ಅಷ್ಟೇ, ರೈಟ್? ಈ ಕೈಯಲ್ಲಿ ಏನಿದೆ ಅಷ್ಟೇ ಗೊತ್ತಾಗೋದು. ನಾವು ಇದೆಲ್ಲ ಪರ್ಸ್ಪೆಕ್ಟಿವ್, ನೀವು ಈ ಕೈಯಿಂದ ಹೊಡೆದ್ರೂ ನಮ್ಗೆ ಗೊತ್ತಾಗುತ್ತೆ, ಈ ಕೈಯಿಂದ ಹೊಡೆದ್ರೂ ನಮಗೆ ಗೊತ್ತಾಗುತ್ತೆ, ನೀವು ಎಷ್ಟು ಸ್ಟೆಪ್ ತೊಗೊಂಡಿದ್ದೀರ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಎಷ್ಟು ಸ್ಟ್ರೈಡ್ ಲೆಂತ್ ಇದೆ, ನೀವು ಎಷ್ಟು ಉದ್ದ ಕಾಲಿಡ್ತಾ ಇದ್ದೀರಾ, ಫಸ್ಟ್ ಗೇಮಲ್ಲಿ ಎಷ್ಟು ಓಡಿದ್ದೀರಾ, ಎಷ್ಟು ಕಮ್ಮಿ ಓಡಿದ್ದೀರಾ ಸೆಕೆಂಡ್ ಗೇಮಲ್ಲಿ, ಅದೆಲ್ಲ ಇನ್ಫಾರ್ಮೇಷನ್ನು ಒಟ್ಟಿಗೆ ಗೊತ್ತಾಗುತ್ತೆ. ದಿಸ್ ಇಸ್ ಅ ಲಾಟ್ ಮೋರ್ ಪವರ್ಫುಲ್ ದ್ಯಾನ್ ಎನಿ ಆಫ್ ದೀಸ್ ವಾಚಸ್, ಎನಿಥಿಂಗ್ ಆನ್ ದ ಡಿವೈಸ್.